ಸೊ ಇದು ಕರ್ನಾಟಕದಲ್ಲಿ ವಯಸ್ಸಾಗಿರೋದು 92 ದೇವಸ್ಥಾನಗಳಿವೆ. 92 ದೇವಸ್ಥಾನಗಳಲ್ಲಿ 3 ಪ್ರಪಂಚಕ್ಕೆ ಪ್ರಸಿದ್ಧಿ. ಇದೊಂದು, ಮತ್ತು ಬೇಲೂರು ಹಳೇಬೇಡು. ಈಗ ಮೊನ್ನೆ ಇದರ ಸೇರ್ಸಲ್ಲ ಸೊ ಇದು ವಿಷ್ಣು ದೇವಸ್ಥಾನ. ಇದರ ಪೂರ್ಣ ಹೆಸರು ಕೇಶವ ದೇವಾಲಯ. ಇದನ್ನು ಹೊಯ್ಸಲು ಕಟ್ಟಿಸಿರೋದು 13ನೇ ಶತಮಾನ. ಇಲ್ಲಿಗೆ ದೇವಸ್ಥಾನ ಕಟ್ಟಿಸಿ 750 ವರ್ಷ ಆಗಿದೆ. ಬಟ್ ಇದನ್ನ ಕಟ್ಟೋದಕ್ಕೆ 58 ಇಯರ್ಸ್, 2 ತಲೆಮಾರಲ್ಲಿ 500 ಶಿಲ್ಪಿಗಳು ದೇವಸ್ಥಾನ ಕಟ್ಟಿದ್ದಾರೆ. ಆ್ಯಕ್ಚುಲಿ ಶಾಸನ ಬರುತ್ತೆ. ಸೊ ಇವತ್ತು ಈ ದೇವಸ್ಥಾನದಲ್ಲಿ ಚಿತ್ರದುರ್ಗದ ಸೇರಿ 5000 ಕೆತ್ತನೆ ಇದೆ. ಸೊ ದೇವಾಲಯವನ್ನು ಬಳಪದ ಕಲ್ಲಿನಲ್ಲಿ ಕಟ್ಟಿದ್ದಾರೆ. ಮತ್ತು ಹೊಯ್ಸಲದ ದೇವಸ್ಥಾನದ ವಿಶೇಷ ಅಂದರೆ ನಕ್ಷತ್ರಾಕಾರ ಸ್ಟಾರ್ ಶೇಪಲ್ಲಿ. ಮತ್ತೊಂದು ವಿಶೇಷ ಅಂದರೆ ಹೊಯ್ಸಲದ ದೇವಾಲಯಗಳು ಒಂದು ಜಗತಿಯ ಮೇಲೆ, ಒಂದು ಪ್ಲಾಟ್ಫಾರ್ಮ್ ಮೇಲೆ, ಒಂದು ಗರ್ಭಗುಡಿಯಿಂದ 5 ಗರ್ಭಗುಡಿ ಇರ್ತಕ್ಕಂಥ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಅದನ್ನು ನಾವು ಸಂಸ್ಕೃತದಲ್ಲಿ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ, ಪಂಚಕೂಟ ಅಂತ ಕರಿತೀವಿ. ಅದರಲ್ಲಿ ಈ ದೇವಾಲಯ ತ್ರಿಕೂಟ. ಬೇಲೂರು ಏಕಕೂಟ, ಹಳೇಬೀಡು ದ್ವಿಕೂಟ, ಇದು ತ್ರಿಕೂಟ. ಒಳಗಡೆ 3 ಗರ್ಭಗೃಹ, 3 ವಿಷ್ಣು, ಕೇಶವ, ವೇಣುಗೋಪಾಲ, ಜನಾರ್ದನ. ಬಟ್ ಈ ದೇವಸ್ಥಾನದಲ್ಲಿ ಪೂಜೆ ಇಲ್ಲ. ಕಾರಣ ಇದಕ್ಕೆ 2 ಬಾರಿ ಮುಸ್ಲಿಮರ ದಾಳಿ ಆಗಿದೆ. ಆ ಮುಸ್ಲಿಮರ ದಾಳಿನಲ್ಲಿ ವಿಗ್ರಹಗಳು ಭಿನ್ನ ಆಗಿದೆ. ಭಿನ್ನವಾದ ದೇವರನ್ನು ನಮ್ಮ ಸಂಪ್ರದಾಯದ ಪ್ರಕಾರ ಪೂಜೆ ಮಾಡುವಾಗಿಲ್ಲ. ಹಾಗಾಗಿ ಮುಸ್ಲಿಂ ದಾಳಿ ಆದ ಮೇಲೆ ಇದಕ್ಕೆ ಪೂಜೆ ಪುನಸ್ಕಾರ ನಿಂತು ಹೋಗ್ತದೆ. ಅದಕ್ಕೆ ಮುಂಚೆ ಒಂದು 40 ವರ್ಷ ಇದಕ್ಕೆ ಪೂಜೆ ಪುನಸ್ಕಾರ ನಡೆದಿದೆ ಅಂತ ಹೇಳ್ತಾರೆ. ಸೊ ಈ ದೇವಸ್ಥಾನವನ್ನು ಈಗ ಕೇಂದ್ರ ಸರ್ಕಾರ ತೊಗೊಂಡ್ಮೇಲೆ ಇದನ್ನು ಡೆಡ್ ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇವತ್ತು ಮ್ಯೂಸಿಯಂ ಇದ್ದ ಹಾಗೆ ಇಲ್ಲಿ ನಮ್ಮ ದೇವಾನ ದೇವತೆಗಳನ್ನು, ಪುರಾಣ ಕಥೆಗಳ ಕೆಲವೊಂದು ಸನ್ನಿವೇಶಗಳನ್ನು, 4 ಪುರುಷಾರ್ಥಗಳನ್ನು, ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋದನ್ನು ಕಲ್ಲಿನಲ್ಲಿ ಚಿತ್ರದ ಮುಖಾಂತರ ಕೆತ್ತನೆ ಮಾಡಿದ್ರು. ಇವತ್ತು ಇದು ವರ್ಲ್ಡ್ ಫೇಮಸ್ ಆಗಿದೆ. ಮುಸ್ಲಿಮರ ದಾಳಿಗೆ ಮುಂಚೆ ಇದಕ್ಕೆ ಬರೀ 40 ವರ್ಷ ಪೂಜೆ ಪುನಸ್ಕಾರ ನಡೆಯುತ್ತೆ ಅಂತ ಹೇಳ್ತಾರೆ. ಮುಸ್ಲಿಂ ದಾಳಿ ಆದಮೇಲೆ ಇದಕ್ಕೆ ಪೂಜೆ ಪುನಸ್ಕಾರ ನಿಂತೋಯ್ತು. ಪೂಜೆ ಪುನಸ್ಕಾರ ನಿಂತೋದ ಮೇಲೆ ಸುಮಾರು ವರ್ಷ ನೀವು ಹೇಳೋರು ಕೇಳೋರು ಯಾರು ಇಲ್ಲದೆ ಹಾಳು ಮಂಟಪಟ್ಟೆ ಬಿದ್ದಿತ್ತು. ಆಗ ಇಲ್ಲಿ ಲೋಕಲ್ ಜನಗಳು ಜನ ಕೇಳೋರು, ಅವರು ಪೂಜೆ ಹೆಂಗಿರಲಿಲ್ಲ, ಎಲ್ಲ ಅವರು ಹಾಳು ಮಾಡಿಬಿಟ್ರು. ನಂತರ ಇದನ್ನ ಕೇಂದ್ರ ಸರ್ಕಾರ 1958 ತೊಗೊಂಡ್ಮೇಲೆ ಇದನ್ನು ವೆಲ್ ಮೇಂಟೈನ್ ಮಾಡಿದ್ದಾರೆ. ಇವತ್ತು ಇದು ವರ್ಲ್ಡ್ ಫೇಮಸ್ ಅಂತ ಹೆಸರು ತೊಗೊಂಡು. ಸೊ ದೇವಸ್ಥಾನದ ಒಳಗೆ ಹೊರಗೆ 2 ಕಡೆ ಸುಂದರವಾದ ಕೆತ್ತನೆ ಕೆಲಸಗಳಿದೆ. ಆದ್ದರಿಂದ ಹಿರಿಯರು ಒಂದು ಗಾದೆ ಮಾಡಿದ್ದಾರೆ, ಬೇಲೂರ್ ಟೆಂಪಲ್ ಇನ್ಸೈಡ್ ಬ್ಯೂಟಿ, ಹಳೇಬೀಡು ಟೆಂಪಲ್ ಔಟ್ ಸೈಡ್ ಬ್ಯೂಟಿ, ಸೋಮನಾಥ ಟೆಂಪಲ್ ಬೋತ್ ಸೈಡ್ ಇಸ್ ಬ್ಯೂಟಿ, ಇನ್ಸೈಡ್ ಅಂಡ್ ಔಟ್ ಸೈಡ್. ಮತ್ತೊಂದು ಸ್ಪೆಷಲ್ ಅಂದರೆ ದೇವಸ್ಥಾನಕ್ಕೆ ಏನೆಲ್ಲ ಇರಬೇಕು ಅನ್ನೋದು ಈ ದೇವಸ್ಥಾನದಲ್ಲಿ ಮಾತ್ರ ಇದೆ. ಬೇಲೂರು ಹಳೇಬೀಡಿನ ಮೇನ್ ಪಾರ್ಟೇ ಇಲ್ಲ, ಯಾವುದಿಲ್ಲ, ಕಳಸ ಅಲ್ಲ, ಶಿಖರ. ಬೇಲೂರು ಹಳೇಬೀಡು 2 ಇಲ್ಲ, ಹಾಳಾಗಿದೆ. ಮೊದಲು ಇತ್ತು, ಬಟ್ ಹಾಳಾಗಿದೆ. ಮಲೆನಾಡು ಏರಿಯಾ ಆದ್ದರಿಂದ ಮಳೆ ಜಾಸ್ತಿ ಆಗಿ ಮರಗಿಡಗಳು ಬೆಳೆದುಬಿಟ್ಟು ಬೇರೆಗಳು ಕಲ್ಸಂದಿಯಲ್ಲಿ ಹೋಗಿ. ಮತ್ತೊಂದು ವಿಶೇಷ ಅಂದರೆ ವಯಸ್ಸಲ್ಲರು ಮಾತ್ರ ಶಿಖರನ ಕಲ್ಲಿನಲ್ಲಿ ಮಾಡಬಹುದು. ಇನ್ನೆಲ್ಲರೂ ಇಟ್ಟಿಗೆ ಗಾರ್ಡನ್ ಕಟ್ಟಿರ್ತಾರೆ. ಈಗ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ, ಚಾಮುಂಡೇಶ್ವರಿ ಟೆಂಪಲ್ ಇದಕ್ಕಿಂತ ಹಳೆಯದು. ಬಟ್ ಆ ದೇವಸ್ಥಾನ ಎಲ್ಲ ಕಲ್ಲಿನಲ್ಲಿ ಕಟ್ಟಿದ್ದಾರೆ, ಶಿಖರನ ಇಟ್ಟಿಗೆ ಗಾರ್ಡನ್ ಕಟ್ಟಿದ್ದಾರೆ. ಅದಕ್ಕಿಂತ ಹಳೆಯದು ಶ್ರೀರಂಗಪಟ್ಟಣ ರಂಗನಾಥ ಟೆಂಪಲ್, ಅದು ಅಷ್ಟು. ದೇವಸ್ಥಾನ ಎಲ್ಲ ಕಲ್ಲಿನಲ್ಲಿ ಕಟ್ಟಿದ್ದಾರೆ, ಶಿಖರನ ಇಟ್ಟಿಗೆ ಗಾರ್ಡನ್ ಕಲ್ಲಿದ್ದು. ವಯಸ್ಸಾದ ದೇವಾಲಯಗಳೆಲ್ಲ ಕಲ್ಲಿದ್ದೆ. ಇದೊಂದು ದೇವಸ್ಥಾನ ಉಳ್ಕೊಂಡಿದೆ. ಬೇಲೂರು ಹಳೇಬೀಡು 2 ಹಾಳಾಗಿದೆ, ಬ್ಲ್ಯಾಕ್ ಆಗಿದೆ. ಬೇಲೂರು ಹಳೇಬೀಡು ನಿಮಗೆ ತಲೆ ಇಲ್ಲದ ದೇವಸ್ಥಾನ, ಇದು ತಲೆ ಇರೋ ದೇವಸ್ಥಾನ. ಹಾಗಾಗಿ ಇದು ಮೋಸ್ಟ್ ಬ್ಯೂಟಿಫುಲ್ ದ್ಯಾನ್ ಬೇಲೂರು ಹಳೇಬೀಡು ಅಂತ ಹೆಸರು. ಅದಕ್ಕೆ ಹಿರಿಯರು ಒಂದು ಗಾದನೆ ಮಾಡ್ತಿದ್ದಾರೆ, ಬೇಲೂರು ಟೆಂಪಲ್ ಇನ್ಸೈಡ್ ಬ್ಯೂಟಿ, ಹಳೇಬೀಡು ಟೆಂಪಲ್ ಔಟ್ ಸೈಡ್ ಬ್ಯೂಟಿ, ಸೋಮನಾಥ ಟೆಂಪಲ್ ಬೋತ್ ಸೈಡ್ ಇಸ್ ಬ್ಯೂಟಿ, ಇನ್ಸೈಡ್ ಅಂಡ್ ಔಟ್ ಸೈಡ್. ಸೊ ನಾವು ಫಸ್ಟ್ ಹೊರಗಡೆ ನೋಡಿದ ನಂತರ ಹೊರಗಡೆ ನಮ್ಮ ಹಿಂದೂ ದೇವಾಲಯಗಳು ಯಾವುದು ಪೂರ್ವ ದಿಕ್ಕಿಗೆ ಮುಖ ಇರೋದು, ಯಾಕೆಂದರೆ ಸೂರ್ಯೋದಯ ಆಗೋದ್ರಿಂದ ಗಾಳಿ ಬೆಳಕು ಬರೋದಕ್ಕೋಸ್ಕರ ಕಲ್ಲಿನ ಕಿಟಕಿಗಳು ಸಹ ಮಾಡಿದ್ದಾರೆ, ಜಾಲ ಅಂತ. ಇಲ್ಲಿ ಗೋಡೆ ಮೇಲೆ ಫಸ್ಟು ಆನೆಗಳ ಸಾಲು, ಶಕ್ತಿ ಸಂಕೇತ. ದೇವಾಲಯವನ್ನು ಹೊತ್ತು ನಿಂತಿದೆ ಸಂಕೇತ. ನಂತರ ಕುದುರೆ, ವೇಗದ ಸಂಕೇತ. 3ನೇ ಸಾಲು ಹೂವಿನ ಬಳ್ಳಿ, ಅಲಂಕಾರ. ರಾಜ ರಾಜ್ಯಭಾರವನ್ನು ಆನೆಯಷ್ಟು ಶಕ್ತಿಯಾಗಿ, ಕುದುರೆಯಷ್ಟು ವೇಗವಾಗಿ, ಹೂವಿನಷ್ಟು ಸುಂದರವಾಗಿ ತನ್ನ ರಾಜ್ಯಭಾರ ಮಾಡಿದ ಸಂಕೇತ. ಈ ಸಾಲಿನಲ್ಲಿ ಪುರಾಣಕತೆ, ಭರತನಾಟ್ಯವಾದಿ ಗೋಷ್ಠಿ, ನಂತರ ವಿಷ್ಣು ವಿಗ್ರಹಗಳು, ನಂತರ ಸಿಂಹಗಳು, ಸಿಂಹ ಹೊಯ್ಸಳರಿಗೆ ಲಾಂಛನ, ನಂತರ ಇದೆಲ್ಲ ವಾರಿಯರ್ಸು, ಮ್ಯೂಜಿಷಿಯನ್ಸು. ಇಲ್ಲಿ ಕೆಲವೊಂದು ಮಿಥುನ ಕಲೆಗಳು ಸಹ ಮಾಡಿದ್ದಾರೆ. ಇದು ಹೆಚ್ಚಿಗೆ ಇಲ್ಲ, ಸ್ವಲ್ಪ ಮಾತ್ರ. ಇದು ಹೆಚ್ಚಿಗೆ ಖಜುರಾವೋ ಟೆಂಪಲ್ ಮಧ್ಯಪ್ರದೇಶ್. ಇಲ್ಲಿ ಒಂದು ಸ್ಥಿಯು. ಸೊ ನಮ್ಮಲ್ಲಿ ಪ್ರತಿ ದೇವರಿಗೂ ವಾಹನಗಳಿದೆ. ವಿಷ್ಣುವಿಗೆ ವಾಹನ ಗರುಡ, ನೋಡಿದ ಗರುಡ ಪಕ್ಷಿ. ಇಲ್ಲಿ ವಿಷ್ಣು ಇವಳ ಸರ್ಪಲ್ ಮೇಲೆ ಕುತ್ಕೊಂಡು ಶೇಷಶಾಲಿ. ಕೆಲವೊಂದು ಸಮಯದಲ್ಲಿ ಹಾವನ್ನು ಚೇರ್ ಮಾಡ್ಕೊತಾನಿದ್ದಾರೆ, ಕೆಲವೊಂದು ಸಮಯದಲ್ಲಿ ಬೆಡ್ ಮಾಡಿರ್ತಾನೆ, ಮಲಗಿರ್ತಾನೆ. ಅದನ್ನು ಅನಂತ ಶಯನ ಅಂತ ಹೇಳ್ತೀವಿ. ಇದು ಶೇಷಶಾಲಿ. ಇದು ಗಣೇಶ ನಾಟ್ಯ ಮಾಡ್ತಾರೆ, ನಾಟ್ಯ ಗಣಪತಿ.
ಇದು ಸರಸ್ವತಿ, ಕೈನಲ್ಲಿ ವೀಣೆ ಇದೆ, ವೀಣಾ ಸರಸ್ವತಿ. ಇದು ಒಳಗಡೆ ಅಭಿಷೇಕದ ನೀರು ಹೊರ ಬರಲಿಕ್ಕೆ ಗರ್ಭಗುಡಿಯಿಂದ 18 ಉದ್ದದ ಪೈಪ್ ಇದು. ಈಗೆಲ್ಲ ಪ್ಲಾಸ್ಟಿಕ್ ಪೈಪ್, ಆಗ ಕಲ್ಲಿನ ಪೈಪ್, ಜನನು ಹಾಗೆ ಕಲ್ಲಿದ್ದಾಗಿದ್ರು, ಈಗೆಲ್ಲ ಪ್ಲಾಸ್ಟಿಕ್. ಇಲ್ಲಿ ಸುಂದರವಾದ ಕೃಷ್ಣನ ವಿಗ್ರಹ, ಕೃಷ್ಣ ಕೊಳಲು ಹೋಗ್ಬೇಕಾದ್ರೆ ಸುತ್ತ ಗೋವುಗಳು, ಗೋಪಾಲಕರು. ಇಲ್ಲಿ ಸುಂದರವಾದ ವಿಷ್ಣು, ವಿಷ್ಣು ಅಂತ ಹೇಳಬೇಕಾದ್ರೆ ಅವನ ಕೈನಲ್ಲಿ ಶಂಖ, ಚಕ್ರ, ಗದ, ಪದ್ಮ. ನಮ್ಮ ದೇವರುಗಳಿಗೆ ಮಿನಿಮಮ್ 4 ಕೈ ಇರುತ್ತೆ. 2 ಕೈ ಇತ್ತು ಅಂದರೆ ಮನುಷ್ಯ, 4 ಕೈ ಇತ್ತು ಅಂದರೆ ದೇವಾನದೇವರು. ಮಿನಿಮಮ್ 4, ಮ್ಯಾಕ್ಸಿಮಮ್ ಎಷ್ಟು ಗೊತ್ತಾ? 36. ಇಟ್ಕೊಂಡಿದ್ದೆ ನೋಡಿದ್ರೆ 4 ಕೈ ಇರೋ ವಿಷ್ಣು, ನೋಡಿದ್ರೆ 6 ಕೈ ಇರೋ ವಿಷ್ಣು. ಇದು ಯಾವ ವಿಗ್ರಹ ಇದೆ? ಯಾವುದಲ್ಲಿ ಯಾವುದು ವಿಗ್ರಹ? ನಾನು ಐಡೆಂಟಿಫಿಕೇಶನ್ ಮಾಡಬೇಕಾದ್ರೆ ಫಸ್ಟು ಹೆಣ್ಣು ಗಂಡು ನೋಡಬೇಕು, ಆಮೇಲೆ ಅವ್ರ ಕೈಯಲ್ಲಿರೋ ಆಯುಧಗಳು ನೋಡಬೇಕು, ಕೆಲವೊಂದು ಸಮಯ ಅವರ ವಾಹನ ಇರುತ್ತೆ ಕೆಳಗಡೆ. ಇದಿಷ್ಟನ್ನು ಅಬ್ಸರ್ವ್ ಮಾಡಿದ್ಮೇಲೆ ನೀವು ಆ ದೇವರು ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯ. ಈಗ ಇದು ನಾನು ವಿಷ್ಣು ಅಂತ ಹೇಳಿದೆ ನಿಮಗೆ. ಹೆಂಗೆ ಹೇಳಿದೆ ಅಂದರೆ ಗಂಡು ವಿಗ್ರಹ, ಕೈನಲ್ಲಿ ಶಂಖ ಚಕ್ರ ಇದೆ, ಅದೇ ಹೆಣ್ಣು ವಿಗ್ರಹ ಇದ್ರೆ ಲಕ್ಷ್ಮಿ ಆಗ್ಬಿಡ್ತಾ ಇದ್ಲು. ಗದನೇ ಇರಬೇಕು ಅಂತ ಏನಿಲ್ಲಮ್ಮ. ಯಾವ್ದಾದ್ರು ಒಂದು ಆಯುಧ ಇದ್ರು ಅದು ಇರೋ ವಿಷ್ಣು ಇದು. ನೋಡಿ ಈ ಕಡೆ 3 ಇದೆ, ಈ ಕಡೆ 3 ಇದೆ, ಬಿಲ್ಲು ಬಾಣನ ಸಹ ಇದೆ. ಯಾಕೆಂದ್ರೆ 36 ಕೈ ಅಂದಾಗ 36 ಆಯುಧಗಳು ಇರಬೇಕಲ್ಲ. ದೇವತಾ ಮೂರ್ತಿಗಳ ಪಕ್ಕದಲ್ಲಿ ಮನುಷ್ಯ ವಿಗ್ರಹಗಳು, 2 ಕೈ ಇರೋದು. ಅಸಿಸ್ಟೆಂಟ್ಸ್ ಫಲಧಾರಣಿ, ಪುಷ್ಪಧಾರಣಿ. ಫಲ ಅಂದ್ರೆ ಜೋಳ, ನೋಡಿದ್ರೆ ಮುಸ್ಕಿನ ಜೋಳ, ಕಾಲ್ ಸ್ವೀಟ್ ಕಾಲ್. ಇದು ಕಾಲ್ಪನಿಕ ಪ್ರಾಣಿ, ವಯಸ್ಸಾದ ದೇವಾಲಯಗಳಲ್ಲಿ ಮಾತ್ರ ಬರುತ್ತೆ. 7 ಪ್ರಾಣಿಗಳ ಒಂದೊಂದು ಭಾಗ ಸೇರಿಸಿ ಒಂದು ಪ್ರಾಣಿ ಮಾಡಿದಾನೆ. ಹಂದಿಯ ದೇಹ, ಸಿಂಹದ ಕಾಲು, ಮುಸಳೆ ಬಾಯಿ, ನವಿಲು ಬಾಲ, ಹಸುವಿನ ಕಿವಿ, ಆನೆ ಸೊಂಡಿಲು, ಕೋತಿ ಕಣ್ಣು. 7 ಪ್ರಾಣಿಗಳ ಒಂದೊಂದು ಭಾಗ ಮಕರ ಅಂತೇಳಿ ಕಾಲ್ಪನಿಕ, ಅದು ಇಮ್ಯಾಜಿನರಿ. ಈ ಪ್ರಾಣಿ ಇತ್ತು ಅಂದರೆ ಅದು ವೈಸರ ಟೆಂಪಲ್ ಅಂತ ನಿಮಗೆ ಫುಲ್ ಐಡೆಂಟಿಫಿಕೇಶನ್. ನಂತರ ಹಂಸ ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿ, ಸ್ವಚ್ಛತೆಯ ಸಂಕೇತ. ಇಲ್ಲಿ ವಿಷ್ಣು ಯೋಗ ಮುದ್ರೆಯಲ್ಲಿ ಇರೋದು. ಯೋಗ ಮುದ್ರೆಯಲ್ಲಿರೋ ವಿಷ್ಣು ಬಹಳ ರೇರು, ಈ ದೇವಸ್ಥಾನದಲ್ಲಿ ಮಾತ್ರ ನೀವು ನೋಡ್ತೀರ. ಯೋಗ ಮುದ್ರೆಯಲ್ಲಿ ಇರೋದು ವಿಷ್ಣು. ಮತ್ತು ಇಲ್ಲಿ ನಾಟ್ಯಲಕ್ಷ್ಮಿ, ನಾಟ್ಯಲಕ್ಷ್ಮಿ ಬಹಳ ರೇರು. ಲಕ್ಷ್ಮಿ ಯಾವಾಗಲೂ ಕಮಲದ ಹೂ ಮೇಲೆ ಕೂತಿರೋದೇ ಜಾಸ್ತಿ. ಈ ದೇವಾಲಯದಲ್ಲಿ ಮಾತ್ರ ನಾಟ್ಯ ಭಂಗಿಲಿ ನೋಡ್ತೀರ ಲಕ್ಷ್ಮಿಯನ್ನು. ದೇವತಾ ಮೂರ್ತಿಗಳ ಪಕ್ಕದಲ್ಲಿ ಫಲಧಾರಣಿ, ಪುಷ್ಪಧಾರಣಿ ಅಂತೇಳಿ ಮಾಡಿದ್ದಾರೆ. ಇಲ್ಲಿ ಬ್ರಹ್ಮ, ಬ್ರಹ್ಮನ ಐಡೆಂಟಿಫಿಕೇಶನ್ 3 ಮುಖ ಮತ್ತು ಗಡ್ಡ ತೋರಿಸಿದ್ದಾರೆ. ಸೊ ಬ್ರಹ್ಮ ಸೃಷ್ಟಿ ಮಾಡ್ತಕ್ಕಂಥವನು, ವಿಷ್ಣು ಒಳ್ಳೆಯವರನ್ನು ಕಾಪಾಡ್ತಕ್ಕಂಥವನು, ಶಿವ ಕೆಟ್ಟವರನ್ನು ಸಂಹಾರ ಮಾಡ್ತಾರೆ. ಅದಕ್ಕೆ ಅವರನ್ನು ಸೃಷ್ಟಿ ಸ್ಥಿತಿ ಲಯ. ನೀವು ಧನ್ವಂತರಿ ಕೇಳಿದ್ದೀರಾ? ಯಾರು ಧನ್ವಂತರಿ? ಆರೋಗ್ಯ ಇದು ಧನ್ವಂತರಿ, ಗಡ್ ಆಫ್ ಮೆಡಿಸಿನ್. ಲೆಫ್ಟ್ ಹ್ಯಾಂಡಲ್ಲಿ ಮೆಡಿಸಿನ್ ಇದೆ, ರೈಟ್ ಹ್ಯಾಂಡಲ್ಲಿ ಅಮೃತ ಕಲಶ ಧನ್ವಂತರಿ. ಕೆಲವು ಮೆಡಿಕಲ್ ಶಾಪ್ಗೆ ವಿಷ್ಣುವಿನ 10 ಅವತಾರಗಳಲ್ಲಿ, ದಶಾವತಾರಗಳಲ್ಲಿ ಮೊದಲನೇ ಅವತಾರ ಯಾವುದು? ಮತ್ಸ್ಯ. ಮತ್ಸ್ಯ ಅಂದರೆ ಮೀನು. ನೋಡಿ, ಮೀನು ಅಂತ ವಿಷ್ಣು, ಮುಖ ಮೀನಿಂದು ಶರೀರ ಅದು ವಿಷ್ಣು. ಮೊದಲನೇ ಅವತಾರ ಮತ್ಸ್ಯ ಅವತಾರ. ಎರಡನೇ ಅವತಾರ ಕೂರ್ಮ. ಕೂರ್ಮ ಇದು ಕೂರ್ಮ. ಕೂರ್ಮ ಅಂದರೆ ಆಮೆ, ಟಾಟಾ ಸ್ಪೇಸ್. ಇದು ಮೂರನೇದು ವರಹ. ವರಹ ಅಂದರೆ ಹಂದಿ. ಹಂದಿ ರೂಪದಲ್ಲಿ ಬಂದು ಭೂದೇವಿಯನ್ನು ಕಾಪಾಡ್ತಾನೆ. ಕೈನಲ್ಲಿ ಭೂಮಿಯನ್ನು ಓವಲ್ ಶೇಪ್ ಮಾಡಿ ತೋರಿಸಿ. ಬೆಲ್ಲ ಆರ್ಟಿಸ್ಟ್ ಬ್ಯಾಟ್. ನಾಲ್ಕನೇ ಅವತಾರ ಅಂದ್ರೆ 4 ಮಾತ್ರ ಅಲ್ಲ, ಅದ್ರ ಮೇಲಿಲ್ಲ, 4 ಲಾಸ್ಟ್. ಇಲ್ಲಿ ರಾಮಾಯಣದ ಒಂದು ಸನ್ನಿವೇಶ ಮಾಡಿದ್ದಾರೆ. ದಶಕಂಠ ರಾವಣ, 10 ತಲೆ ರಾವಣ ಸೀತಾದೇವಿಯನ್ನು ಪುಷ್ಪ ಕಮಾನದಲ್ಲಿ ಎತ್ಕೊಂಡು ಹೋಗ್ತಾ ಇರೋದು. ಇದು ಗರುಡ ರೆಕ್ಕೆಗಳಿದೆ ನೋಡಿ, ಗರುಡನ ಬುದ್ಧದ ಮೇಲುಗಡೆ ವಿಷ್ಣು ಲಕ್ಷ್ಮಿನ ಕೂರಿಸ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಇಂದ್ರ ಐರಾವತದಲ್ಲಿ ಹೋಗ್ತಾ ಇರೋದು, ಇಂದ್ರನ ವಾಹನ ಐರಾವತ. ಏನು ಸ್ಪೆಷಲ್ ಅದು? ಬಿಳಿ ಆನೆ. ಅದಕ್ಕೆ ಸ್ಪೆಷಲ್ ಹೆಸರು ಐರಾವತ ಅಂತ. ಐರಾವತ ಅಂತ ಯಾಕೆ ಹೆಸರು ಬಂತ ಅದಕ್ಕೆ ಅಂದ್ರೆ ಬಿಳಿ ಆನೆ. ಬಿಳಿ ಆನೆ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಇಂದ್ರನ ವಾಹನ ಮಾತ್ರ ಬಿಳಿ ಆನೆ. ಅದಕ್ಕೆ ಅದಕ್ಕೆ ಸ್ಪೆಷಲ್ ಹೆಸರು ಐರಾವತ. ಈ ವಿಗ್ರಹ ಯಾವುದು ಐಡೆಂಟಿಫೈ ಮಾಡ್ತೀರಾ? ಗುಡ್, ಪರ್ಫೆಕ್ಟ್ಲಿ. ಡಾನ್ಸಿಂಗ್ ಸರಸ್ವತಿ. ಸರಸ್ವತಿ ಅನ್ನೋದಕ್ಕೆ ಕೈನಲ್ಲಿ ಪುಸ್ತಕ ಮತ್ತೆ ವೀಣೆ, ಹೆಣ್ಣು ವಿಗ್ರಹ. ಇದು ಐಡೆಂಟಿಫಿಕೇಶನ್. ಇದು ವಿಷ್ಣು ದೇವಾಲಯ ಆದ್ದರಿಂದ ವಿಷ್ಣುವಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ವಿಷ್ಣು ವಿಗ್ರಹದಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ. ಯಾಕೆಂದರೆ ವಿಷ್ಣುವಿಗೆ ಸಹಸ್ರನಾಮ, ಇವೆಲ್ಲ ವಿಷ್ಣುನೇ, ಬೇರೆ ಬೇರೆ ಹೆಸರಿನ ವಿಷ್ಣು ವಿಗ್ರಹಗಳು. ಕೇಶವ, ಮಾಧವ, ಮುಕುಂದ. ಈಗ ನಾವು ವಿಷ್ಣುವನ್ನು ಮನುಷ್ಯನೇ, ಅದು ಬೇರೆ ಬೇರೆ ಹೆಸರು ಇರುತ್ತಲ್ಲ, ಹಾಗೆ ಇದು ವಿಷ್ಣುನೇ, ಬೇರೆ ಬೇರೆ ಹೆಸರುಗಳು. ಬಟ್ ಎಲ್ಲ ಮುಸ್ಲಿಂ ಧರ್ಮದಲ್ಲಿ ಹೊಡೆದ್ಬಿಟ್ಟಿರೋದ್ರಿಂದ ಅದನ್ನು ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಈ 6 ಸಾಲುಗಳು ಮಾತ್ರ ನಿಮಗೆ ದೇವಸ್ಥಾನ ಸುತ್ತ ಕಾಮನ್ ಆಗಿ ಬರುತ್ತೆ. ಆನೆ, ಕುದುರೆ, ಹೂಬಳ್ಳಿ, ಪುರಾಣ ಕಥೆ, ಮಕರ ಹಂಸ ಕಾಮನ್ ಆಗಿ ಬರುತ್ತೆ. ಸೊ ಇಲ್ಲಿ ಕೃಷ್ಣ ಬೆಣ್ಣೆ ಕದೀತಾ ಇರೋದನ್ನ ಬಳಸನ ಮಾಡಿದ್ದಾರೆ. ಬೆಣ್ಣೆ ಕೃಷ್ಣ ಅವನು ಬೆಣ್ಣೆ ಕದೀತಾನೆ ಅಂದ್ಬಿಟ್ಟು ಮಡಕೆನಲ್ಲಿ ತುಂಬಿತಾರ ಮೇಲೆ ನೇತಾಕ್ತಾ ಇದ್ರು. ಆದರೂ ಸಹ ಬಿಡ್ತಾ ಇರಲ್ಲ ಅಂತ ಸ್ನೇಹಿತನ ಬಗ್ಗೆ ನಿಲ್ಲಿಸಿ ಅವನು ಬೆನ್ ಮೇಲೆ ಹತ್ತೆ ಕೃಷ್ಣ ಬೆಣ್ಣೆ ಕದೀತಾ ಇರೋದನ್ನ ಮಾಡಿದ್ರು ಬೆಣ್ಣೆ ಕೃಷ್ಣ. ನೋಡಿದ್ದೆ ಮಾ ಬೆಣ್ಣೆ ಮಡಕೆಗಳು. ಇಲ್ಲಿ ಕೃಷ್ಣ ಗೋವುಗಳ ಕಾಯದು ಗೋಪಾಲ, ಜೊತೆ ನಾಡು ಭಾಷೆ ದನ ಕಾಯೋನು ಅಂತೀವಲ್ಲ ಸಂಸ್ಕೃತದಲ್ಲಿ. ಗೋಪಾಲ, ಗೋ ಅಂದರೆ ಹಸು, ಪಾಲ ಅಂದರೆ ಗೋಪಾಲ.
ಇಲ್ಲಿ ರೆಸ್ಲಿಂಗ್ ಕಾಂಪಿಟೇಷನ್, ಕುಸ್ತಿ ಮಲ್ಲ ಯುದ್ಧ ಮಾಡ್ತಾ ಇರೋದು ರೆಸ್ಲಿಂಗ್. ಇವತ್ತು ನಾವು ಮಾತೃವಾತ್ಸಲ್ಯ ಅಂತ ಏನು ಹೇಳ್ತೀವಿ, ತಾಯಿಯ ಮಮತೆ ಅಂತ ಏನು ಹೇಳ್ತೀವಿ, ಅದು ಬರೀ ಮನುಷ್ಯನಲ್ಲಿ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಲ್ಲೂ ಸಹ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಹಂಸ ಪ್ರಾಣಿಗಳು ತನ್ನ ಮರಿ ಹಂಸಗಳಿಗೆ ಆಹಾರ ಕೊಡ್ತಾರೆ, ಊಟಕ್ಕೆ ಕೊಡ್ತಾರೆ. ನೋಡಿದ ಮರಿ ಹಂಸಗಳು, 6 ಮರಿ ಹಂಸಗಳು, 2 ತಾಯಿ ಹಂಸಗಳು, ಮದರ್ ಅಫೆಕ್ಷನ್, ತಾಯಿ ಮಮತೆ ಭಾಳ ದೊಡ್ಡದು ಅನ್ನೋದನ್ನು ಈ ಮೂಲಕ ತೋರಿಸಿದೆ. ಇಲ್ಲಿ ಕೃಷ್ಣ ಘಟ್ಟವನ್ನು ಒಂದೇ ಕೈನಲ್ಲಿ ತೆರೆದಿದೆ ಗೋವರ್ಧನ ಗಿರಿಧಾರಿ ಕೃಷ್ಣ. ಸೊ ದೇವಸ್ಥಾನದ ಪ್ರೊಟೆಕ್ಷನ್ಗೋಸ್ಕರ ಸುತ್ತ ಕಾಂಪೌಂಡ್ ಟೈಪ್ ಏನು ಮಾಡಿದ್ದಾರೆ, ಅಲ್ಲಿ ಸಣ್ಣ ಸಣ್ಣ ರೂಮ್ಗಳಿದೆ ನೋಡಿ, 64 ರೂಮ್ ಇದೆ. ಅದನ್ನು ದೇವಗೃಹಗಳು ಅಂತ ಹೇಳ್ತಿರೋದಕ್ಕೆ, ಅದರ ಒಳಗಡೆ ಎಲ್ಲ ಮೂರ್ತಿಗಳಿತ್ತು. ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಅದೆಲ್ಲ ಬ್ರಿಟಿಷರು ತೊಗೊಂಡೋಗಿ ಲಂಡನ್ನು, ಡೆನ್ಮಾರ್ಕ್, ಕೋಪನ್ಹೇಗನ್ ಮ್ಯೂಸಿಯಂಗಳಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ಬಿಚ್ಚಿತಕ್ಕಂಥ ವಿಗ್ರಹ ಏನಿತ್ತು ಅದನ್ನ ಯಾವುದು ಬ್ರಿಟಿಷರ ಆಳ್ವಿಕೆಯಲ್ಲಿ ಬಿಟ್ಟಿಲ್ಲ, ತೊಗೊಂಡೋಗಿ ಅವ್ರು ಹಾಳು ಮಾಡಲಿಲ್ಲ, ತೊಗೊಂಡೋದ್ರು. ಇಲ್ಲಿ ಗರ್ಭಗುಡಿ ಮೇಲ್ಗಡೆ ಇದೆಯಲ್ಲ, ಇದಕ್ಕೇನಂತ ಕರಿತೀವಿ? ಕರೆಕ್ಟ್, ಹೊಯ್ಸಲರು ಮಾತ್ರ ಕಲ್ಲಿನಲ್ಲಿ ಕಟ್ಟಿರೋದು, ಇನ್ನೆಲ್ಲರೂ ಇಟ್ಟಿಗೆ ಗಾರಿನಲ್ಲಿ ಕಟ್ಟಿರ್ತಾರೆ. ಹೊಯ್ಸಲರು ಕಲ್ಲಿನಲ್ಲಿ ಕಟ್ಟಿರೋದು, ಅದು ಉಳ್ಕೊಂಡಿರೋದು ಈ ದೇವಸ್ಥಾನದಲ್ಲಿ ಮಾತ್ರ. ಬೇಲೂರು ಹಳೆಬೀಡು ಎರಡರಲ್ಲೂ ಹಾಳಾಗಿದೆ, ಬ್ಲಾಕ್ ರೂಫ್ ಇದೆ ಬೇಲೂರು ಹಳೆಬೀಡು. ಬೇಲೂರು ಹಳೆಬೀಡು ನಿಮಗೆ ತಲೆ ಇಲ್ಲದ ದೇವಸ್ಥಾನ, ತಲೆ ಇರೋದು ಬೇಲೂರು ಹಳೆಬೀಡು. ಶಿಖರ ಇಲ್ಲದಲ್ಲಿ ದೇವಸ್ಥಾನ ಇರಲ್ಲ. ಇದನ್ನು ತಿಳ್ಕೊಳ್ಳಿ, ಹಿಂದೂ ದೇವಾಲಯಗಳಲ್ಲಿ ಶಿಖರ ಇಲ್ಲದಲೆ ದೇವಸ್ಥಾನಗಳೇ ಇರಲ್ಲ. ಪೂಜೆ ನಡೀಬೇಕು ಅಂದರೆ ಶಿಖರ ಇರಲೇಬೇಕು. ಆ ಮೇಲ್ಗಡೆ ಕಳಶ ಇದೆ ಅನ್ನೋ ಸುದ್ದಿ ಇಲ್ಲಿ, ಅದು ಒಳಗಡೆ ಮೂಲ ವಿಗ್ರಹನ ಏಕಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು. ಅದೇ ದೇವಸ್ಥಾನ ಅಲ್ಲಿ ಪೂಜೆ ನಡೆಯುತ್ತೆ. ಬರುತ್ತೆ ಮೇಲ್ಗಡೆ, ಅದು ಆಮೆ ಶೇಪ್ ಏನಲ್ಲ, ಅದು ನಮ್ಮ ಹಿಂದೂ ಫ್ಲಾಗ್ ಅನ್ನ ಸಿಗ್ಸೋದಕ್ಕೆ ಗೂಟ ಅಷ್ಟೇ ಅದು. ಇದು ಎರಡನೇದು ಅಭಿಷೇಕ ನೀರು ಬರಲಿಕ್ಕೆ, ಇದು 18 ಗುತ್ತ ಒಂದು ಕೌರವರ ಅರಮನೆ, ಜನರಲ್ ವ್ಯೂ ಆಫ್ ದಿ ಪ್ಯಾಲೇಸ್. ನೀವು ಕೇಳ್ಬೋದು ಹೆಂಗೆ ಇದನ್ನ ಕೌರವರ ಅರಮನೆ ಅಂತ ಹೇಳ್ತೇನೆ. ನನಗೆ ಗೊತ್ತಿಲ್ಲ, ನಮ್ಮ ತಾತಂಗೆ ಗೊತ್ತಿಲ್ಲ, ನಮ್ಮ ಮುತ್ತಾತಂಗೆ ಗೊತ್ತಿಲ್ಲ, ಬಟ್ ಇದನ್ನು ಅದು ಶಾಸನದಲ್ಲಿ ಬರ್ತಿದ್ದಾರೆ. ಇಂಥ ಜಾಗದಲ್ಲಿ ಕೌರವರ ಅರಮನೆಯನ್ನು ಕೆತ್ತನೆ ಮಾಡಿದ್ದೀವಿ, ಶಾಸನ ಅರಮನೆ ಜನರಲ್ ವ್ಯೂ. ಇದು ಇನ್ನರ್ ಪಾರ್ಟ್, ಒಳಗಡೆ ಪೋರ್ಷನ್ ಅರಮನೆದು. ಅರಮನೆ ಅಂದಾಗ ಮೇನ್ ಡೋರ್ ಇದಿರುತ್ತಲ್ಲ, ಮೇನ್ ಎಂಟ್ರೆನ್ಸ್ ಇರುತ್ತಲ್ಲ, ಅದನ್ನ ಡೆಕೋರೇಟಿವ್ ಮಾಡಿರ್ತಾರಲ್ಲ, ಅದನ್ನ ಸಪರೇಟ್ ಆಗಿ ಮಾಡ್ತೋರ್ ಸರ್. ಡೋರ್ ಅಂಡ್ ಡೋರ್ ಕ್ಯಾಮ್ ಇದನ್ನೇ ಈಗ ಕಾಪಿ ಮಾಡಿ ಮೈಸೂರು ಅರಮನೆ ಡೋರ್ ಎಲ್ಲ ಮಾಡಿರೋದು. ಇದು ವಿಷ್ಣು ದೇವಾಲಯ ಆದ್ದರಿಂದ ವಿಷ್ಣುವಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ವಿಷ್ಣು ವಿಗ್ರಹ ಹೆಚ್ಚಿಗೆ ಮಾಡಿದ್ದಾರೆ. ಯಾಕೆಂದರೆ ವಿಷ್ಣುವಿಗೆ ಸಹಸ್ರನಾಮ. ಬಟ್ ವಿಷ್ಣು ವಿಗ್ರಹಗಳೇನಿದೆ, 90% ನಾನು ನಿಮ್ಗೆ ಹೇಳಿದೆ, ವಿಷ್ಣು ವಿಗ್ರಹಗಳು ನಿಂತಿರೋದು ಇಲ್ಲ, ಕೂತಿರೋದು ಇಲ್ಲ, ಮಲಗಿರೋದು. ನಾಟ್ಯಭಂಗಿನಲ್ಲಿ ವಿಷ್ಣು ಬಹಳ ಕಮ್ಮಿ, ಶಿವನ ನಾಟ್ಯಭಂಗಿ ನೋಡ್ತೀವಿ, ನಟರಾಜ ಅಂತಲೇ ಹೆಸರು. ಈ ದೇವಸ್ಥಾನದಲ್ಲಿ 90% ವಿಷ್ಣು ಸ್ಟ್ಯಾಂಡಿಂಗ್ ಪೊಸಿಷನ್ ಇರೋದು, ಎರಡೇ ಎರಡು ನಾಟ್ಯಭಂಗಿ ಇರೋದು. ಇದೊಂದು ಇದನ್ನು ಚತುರ್ಭುಜ ನಾಟ್ಯ ವಿಷ್ಣು ಅಂತ ಕರಿತೀವಿ. ಚತುರ್ಭುಜ ಅಂದರೆ 4 ಕೈ ಇದೆ, ಇದು ಅಷ್ಟಭುಜ ನಾಟ್ಯ ವಿಷ್ಣು, 8 ಕೈ ಇದೆ. ಇವೆರಡು ಮಾತ್ರ ನಾಟ್ಯಭಂಗಿ. ಸೊ ದೇವಾಲಯಕ್ಕೆ ಇದೊಂದು ಮಾಸ್ಟರ್ ಪೀಸ್. ಲಕ್ಷ್ಮೀನಾರಾಯಣ, ಬಟ್ ಇಲ್ಲಿ ಶಿಲ್ಪಿಯ ಒಂದು ಕಲ್ಪನೆ ಭಾಳ ಚೆನ್ನಾಗಿ ಮಾಡಿದ್ದಾನೆ. ಏನು ಅಂದರೆ, ಲಕ್ಷ್ಮಿ ವಿಷ್ಣು ಕೂಡ ಮೇಲೆ ಕೂತ್ಕೊಂಡು ತನ್ನ ಕಾಲಿನ ಕಮಲದ ಮೇಲೆ ಇಟ್ಟಾಗ ಅವಳ ಕಾಲು ಭಾರಕ್ಕೆ ಕಮಲದ ಹೂ ಬೆಂಡಾಗ್ತಾ ಇದೆ. ಆ ಬೆಂಡಾಗಬೇಕಾದ್ರೆ ಲಕ್ಷ್ಮಿ ಆನೆ ಸೊಂಡಲಲ್ಲಿ ಬ್ಯೂಟಿಫುಲ್ ಆರ್ಟ್ಸ್ ಇಮ್ಯಾಜಿನ್. ಇವತ್ತು ಪೇಪರಲ್ಲಿ ಡ್ರಾಯಿಂಗ್ ಮಾಡೋದಕ್ಕೆ ಕಷ್ಟ, ಕಲ್ಲಿನಲ್ಲಿ ಮಾಡಿದ. ಮತ್ತು ದೇವಸ್ಥಾನದ ಕೆತ್ತನೆ ಮಾಡುವಾಗಲೇ ಮುಸ್ಲಿಂ ದಾಳಿ ಆದ್ದರಿಂದ ಕೆಲವೊಂದು ಕಡೆ ಕೆತ್ತನೆ ಕೆಲಸಗಳು ಸಹ ಅದಕ್ಕೆ ನಿಂತು ಹೋಗಿದೆ. ಎಕ್ಸಾಂಪಲ್ ನೋಡಿದರೆ ಅರ್ಥ ಮಾಡುವ ಡ್ಯೂ ಟು ಅಡ್ಮಿಷನ್ ಸಮ್ ಪ್ಲೇಸಸ್ ಇನ್ ಕಂಪ್ಲೀಟ್ ಆಗ್ತಾ ಇತ್ತು. ಸೊ ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರು ಇದ್ದಲ್ಲ, ಅವರೆಲ್ಲ ಕಜಿನ್ ಬ್ರದರ್ಸ್. ಅವರೆಲ್ಲ ಒಂದ್ಸಲ ಒಟ್ಟಿಗೆ ಸೇರ್ಕೊಂಡು ಮರಕೋತಿ ಆಟ ಆಗ್ತಾ ಇದ್ದಾರೆ. ಕೌರವರೆಲ್ಲ ಮರದ ಮೇಲೆ ಹೋಗಿರ್ತಾರೆ, ಪಾಂಡವರು ಕೆಳಗಡೆ ಇರ್ತಾರೆ. ಆಗ ಭೀಮ ಮರ ಹಿಡಿದೆಲ್ಲ ಆಡಿಸಿ ಕೌರವರನ್ನೆಲ್ಲ ಕೆಳಗಡೆ ಬೀಳಿಸ್ತಾರಲ್ಲ, ಅದನ್ನಲ್ಲಿ ಭಾಳ ಚೆನ್ನಾಗಿ ಭೀಮ ಮರ ಹಿಡಿದೆಲ್ಲ ಆಡಿಸ್ತಾ ಇರೋದು, ಕೌರವರು ಮರದ ಮೇಲಿಂದ ತಲೆ ಕೆಳಗಾಗಿ ಬೀಳ್ತಾರೆ, ಮರಕೋತಿ ಆಟ ಅಂತ ಹೇಳ್ತೀವಿ. ಇದು ಮಹಾಭಾರತ ಯುದ್ಧ ಸನ್ನಿವೇಶಕ್ಕೆ ಅಲ್ಲಿ ಬಿಲ್ಲು ಬಾಣಗಳು, ರಥಗಳು, ಕತ್ತಿ ಗುರಾಣಿಗಳು, ಇದನ್ನೇ ನಾವು ಕುರುಕ್ಷೇತ್ರ ಮಹಾಯುದ್ಧ ಅಂತ ರಥ ಚಕ್ರಗಳು ಅವಶ್ಯಕವಾಗಿದೆ. ಇದು ಸೂರ್ಯ, ಸೂರ್ಯ ಅಂತ ಹೇಳಬೇಕಾದ್ರೆ ಅವನ ಎರಡು ಕೈನಲ್ಲಿ ಪದ್ಮ ಇರುತ್ತೆ, ಲೋಟಸ್ ಇರುತ್ತೆ. ಕೆಳಗಡೆ ಇಬ್ಬರು ಸೂರ್ಯನ ಹೆಂಡತಿಯರು, ಉಷಾ ಮತ್ತು ಛಾಯಾ ಅಂತ. ಉಷಾ ಅಂದರೆ ಬೆಳಕು, ಛಾಯೆ ಅಂದರೆ ಕತ್ತಲು, ಹಗಲು, ರಾತ್ರಿ. ಬೆಳಕು ನೆರಳು ಅಂತ ಹೇಳ್ತೀವಿ, ಸೂರ್ಯನ ಹೆಂಡತಿಯರು, ಉಷಾ ಛಾಯಾ ಅಂತ ಹೆಸರಾಗಿದೆ. ಸೊ ದೇವಾಲಯದ ಪ್ರೊಟೆಕ್ಷನ್ಗೋಸ್ಕರ ಸುತ್ತ ಕಾಂಪೌಂಡ್ ಟೈಪ್ ಏನು ಕರೀತಾರೆ, ಅಲ್ಲಿ ಸಣ್ಣ ಸಣ್ಣ ರೂಮ್ಗಳಿದೆ, 64 ರೂಮ್ ಇದೆ. ಮೂಲತಃ ವಿಗ್ರಹಗಳಿತ್ತು, ಬಟ್ ಬ್ರಿಟಿಷರ ಕಾಲದಲ್ಲಿ ಅದೆಲ್ಲ ಎತ್ಕೊಂಡು ಹೋಗಿ ಈಗ ಖಾಲಿ ಇದೆ. ಯಾವುದೆಲ್ಲ ವಿಷ್ಣು ವಿಗ್ರಹ. ಸೊ ದೇವಸ್ಥಾನದ ಮುಂದೆ ದೊಡ್ಡ ಕಂಬ ಇದೆಯಲ್ಲ, ಏನು ಕಂಬ ಗೊತ್ತಾ? ನಮ್ಮ ಜನ ಕಂಬ ನೋಡ್ತಾರೆ, ಗರುಡ ಕಂಬ ಅಂತ. ಧ್ವಜಸ್ತಂಭ,
ದೀಪಸ್ತಂಭ ಧ್ವಜಸ್ತಂಭ ಯಾವತ್ತು ತಿಳ್ಕೊಳ್ಳಿ, ಧ್ವಜಸ್ತಂಭ ಯಾವತ್ತು ಕಲ್ಲಲ್ಲಿ ಮಾಡಲ್ಲ, ಲೋಹದಲ್ಲಿ ಮಾಡ್ತಾರೆ, ಲೋಹದಲ್ಲಿ, ಲೋಹ ಪ್ಲೇಟ್ ಕವರ್ ಮಾಡಿರ್ತಾರೆ ಅಷ್ಟೇ, ಒಳಗಡೆ ವುಡನ್ ಕಾಲಮ್ ಇರುತ್ತೆ. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಅದಿತ್ತು ಅಂದರೆ ಅಲ್ಲಿ ವಿಶೇಷವಾದ ಪೂಜೆ ನಡೀತಾ ಇರುತ್ತೆ, ಅದು ದೇವರಿಗೆ ಗರ್ಭಗುಡಿಗೆ ಸ್ಟ್ರೈಟ್ ಆಪೋಸಿಟ್ ಇರುತ್ತೆ. ಅದು ನಮ್ಮಲ್ಲಿ ಸಂಪ್ರದಾಯ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇಂತಿಂಥ ದೇವ್ರಿಗೆ ಇಂತಿಂಥ ಮರದ ಇದನ್ನೇ ಹಾಕಬೇಕು ಅಂತ ಇರುತ್ತೆ. ಆ ಮರದ್ದನ್ನು ಹಾಕಿ ಅದಕ್ಕೆ ಕಾಪರ್ ಪ್ಲೇಟನ್ನು ಕವರ್ ಮಾಡಿರ್ತಾರೆ. ರಿಚ್ ಟೆಂಪಲ್ಗಳಲ್ಲಿ ಗೋಲ್ಡ್ ಪ್ಲೇಟ್ ಕವರ್ ಮಾಡಿ, ತಿರುಪತಿಯಲ್ಲಿ ಗೋಲ್ಡ್ ಪ್ಲೇಟ್ ಕವರ್ ಮಾಡಿರ್ತಾರೆ, ಧರ್ಮಸ್ಥಳದಲ್ಲಿ ಸಿಲ್ವರ್ ಪ್ಲೇಟ್ ಕವರ್ ಮಾಡಿದ್ದಾರೆ. ಸೊ ಅದು ಧ್ವಜಸ್ತಂಭ. ಇದು ಪೂಜೆನೇ ಇಲ್ವಲ್ಲ, ಧ್ವಜಸ್ತಂಭ ಇಲ್ಲ. ಇದು ಸೈಡಿಗಿದೆ ಕಂಬ, ಕಲ್ಲಲ್ಲಿ ಮಾಡಿರೋದು. ಇದು ದೀಪಸ್ತಂಭ. ಆವತ್ತಿನ ಕಾಲದಲ್ಲಿ ಪ್ರತಿ ಸಂಧ್ಯಾದ ಮೇಲೆ ದೀಪ ಹಾಕ್ತಿವರು. ಯಾಕೆಂದರೆ ಆಗಿನ ಕಾಲದಲ್ಲಿ ಒಂದು ಊರಿಂದ ಮತ್ತೊಂದು ಊರಿಗೆ ಪ್ರಯಾಣ ಮಾಡುವಾಗ ರೋಡ್ ಇರಲಿಲ್ಲ, ವಾಹನಗಳಿರಲಿಲ್ಲ, ಜನರು ಕಾಲ್ನಡಿಗೆನಲ್ಲಿ ಕಾರ್ಮೇಡ್ಗಳನ್ನು ಹಾಕ್ಕೊಂಡು ಪ್ರಯಾಣ ಮಾಡೋರು. ಮಾರ್ಗ ಮಧ್ಯದ ಕತ್ತೆ ಆಯಿತು ಅಂದರೆ ಊರಲ್ಲಿದೆ ಅಂತ ಗೊತ್ತಾಗ್ತಿರಲಿಲ್ಲ. ಆಗ ಪ್ರತಿ ಸಂಧ್ಯಾದ ಮೇಲೆ ದೀಪ ಹಾಕ್ತಿವರು. ಆಗ ಸ್ವಲ್ಪ ಕಾರ್ನಲ್ಲಿ ಪ್ರಯಾಣ ಮಾಡೋರು, ಅಲ್ಲಿ ಊರಿದೆ ದೇವಸ್ಥಾನ ಇರ್ತೀವಿ, ಆ ಲೈಟನ್ನೇ ಫಾಲೋ ಮಾಡ್ತೀವಿ. ಅದಕ್ಕೆ ಲೈಟ್ ಹೌಸ್, ಅಡಿಗೆ ಬರಲಿಕ್ಕೆ ಲೈಟ್ ಹೌಸ್ ಮಾಡಿರ್ತೀವಿ. ಆಗಿನ ಜನ ಏನು ಮಾಡಿಬಿಟ್ಟಿದ್ರು ಅದನ್ನ ಈಗ ನಾವು ಮಾಡ್ತಿರೋದು. ಅದಕ್ಕೆ ನಾವು ಹೇಳೋದು ಇತಿಹಾಸ ಪುನರಾವರ್ತನೆ, ಹಿಸ್ಟ್ರಿ ರಿಪೀಟ್ಸ್ ಅಷ್ಟೇ. ಅವ್ರಿಗೋಸ್ಕರ ಬಹಳ ದರ್ಜನ ನಾವು, ಅದ್ರ ಕೊಚ್ಚಲಾಗಿ ಜಾಸ್ತಿ ನಾವು ಕಾಡಿದ್ದೀವಿ. ಯಾಕಂದರೆ ಬಕಾಸರಿಗೆ ಪ್ರತಿ ದಿವಸ ಒಂದು ಬಂಡಿ ಊಟ ಒಬ್ಬ ಮನುಷ್ಯನ ಕಳಿಸ್ಬೇಕಾಗಿತ್ತು. ಆಗ ಭೀಮೇನ್ ಮಾಡ್ಬಿಡ್ತಾನೆ, ಇವತ್ತು ನಾನೇ ತೊಗೊಂಡೋಗ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಅವನೇ ತೊಗೊಂಡೋಗ್ತಾ ಮಾರ್ಗ ಮಧ್ಯದಲ್ಲಿ ಅವನೇ ತಿಂದುಬಿಟ್ಟು ಬಕಾಸರನ್ನು ಸಂಹಾರ ಮಾಡ್ತಾನೆ. ಬಕಾಸುರವಾದ ಇದು ಮಹಿಷಾಸುರ ಮರ್ದಿನಿ, ಚಾಮುಂಡೇಶ್ವರಿ ರಾಕ್ಷಸ ಕೋಣನ ರೂಪದಲ್ಲಿ ಬಂದಾಗ ಅವನನ್ನು ಸಂಹಾರ ಮಾಡಿರೋದು. ಆಗ ಕರ್ಲೆಲ್ಲ ಹೊರಬಂದಿರೋದು ನೋಡಿ, ಇಂಟ್ರೆಸ್ಟಿಂಗ್ ಅನ್ಸ ಕಮ್ಮಿ. ಮಹಿಷ ಮರ್ದಿನಿ, ಚಾಮುಂಡಿ, ದುರ್ಗಾ ಅಂತ ಹೇಳ್ತಾರೆ. ಇಲ್ಲಿ ಮತ್ತೆ ವಿಷ್ಣು, ನಾಟ್ಯ ಲಕ್ಷ್ಮಿ. ಇಲ್ಲಿ ಅರ್ಜುನ ಕೆಳಗಡೆ ಎಣ್ಣೆ ಕೊಪ್ಪರಿಕೆ ನೋಡಿಕೊಂಡು ಮೀನಿನ ಕಣ್ಣಿಗೆ ಬಾಣ ಬಿಟ್ಟರು. ಮತ್ಸ್ಯಂತರವೇದ ಅಥವಾ ದ್ರೌಪದಿ ಸ್ವಯಂವರ. ನಮ್ಮ ಹಿಂದೂ ದೇವಾಲಯಗಳು ಯಾವಾಗಲೂ ಪೂರ್ವ ದಿಕ್ಕಿಗೆ ಮುಖ ಆಗೋದು. ಯಾವುದೇ ಹೋಗಿ, ಎಲ್ಲಿಂದ ಎಲ್ಲಿವರೆಗೂ ಹೋಗಿ, ಇಂಡಿಯಾದಲ್ಲಿ. ಯಾಕೆಂದರೆ ಸೂರ್ಯ ಉದಯ ಆಗುತ್ತೆ ಪೂರ್ವ ದಿಕ್ಕಿನಲ್ಲಿ. ಆದ್ದರಿಂದ ನಮ್ಮ ಹಿಂದೂ ದೇವಸ್ಥಾನಗಳು ಪೂರ್ವ ದಿಕ್ಕಿಗೆ ಫೇಸ್ ಇರುತ್ತೆ. ಈ ದೇವಸ್ಥಾನ ಪೂರ್ವ ದಿಕ್ಕಿಗೆ ಇರೋದ್ರಿಂದ ಪೂರ್ವ ದಿಕ್ಕಿನಲ್ಲಿ ವೆಂಟಿಲೇಷನ್ಸ್, ಗಾಳಿ ಬರ್ತದೆ, ಸಕಲ್ಲಿನ ಕಿಟಕಿಗಳು, ಜಾಲಾಂಗಿರುತ್ತೆ, ಮೇಲ್ಗಡೆ ಮಳೆ ನೀರು ಬರಬೇಕು, ಸಕಲ್ಲಿನ ಪೈಪ್ಗಳು ಬಿದ್ದ ನೀರು ಹಾರ್ಟ್ ಅಟ್ಯಾಕ್ ಆಗಿ ಇಲ್ಲ ಏನೋ ಒಂದು ಕಾಯಿಲೆ ಬಂದು. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಆಯಿಸ್ಕೊಂಡಿರ್ತಾನೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅವನು ಡಾಕ್ಟರ್ ಆಗಿರಲಿ, ಅವನು ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಆಯಸ್ಸಿಂದ ಯಾರ ಕೈಲೂ ಹುಟ್ಟು ಸಾವನ್ನು ಯಾರಿಗೂ ಗೊತ್ತಿಲ್ಲ, ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಟೈಮ್ ಬಂತು ಅಂತಿದ್ದಂಗೆ ನಾವು ಯಾವ ರೂಪದಲ್ಲಿ ಅವ್ರು ಹೊರಟೋಗ್ತಾ ಇರ್ತಾನೆ. ಅದೇ ರೀತಿ ಪ್ರತಿಯೊಂದು ಕಲ್ಲುಗೂ ಅದೇ ಥರನೇ ಏಜ್ ಇರುತ್ತೆ. ಏಜ್ ಮುಗಿದ ಮೇಲೆ ಮನುಷ್ಯನ ಸತ್ತೋದ ಅಂತ ಹೇಳ್ತೀವಿ, ಕಲ್ಲನ್ನು ಎರೋಷನ್ ಅಂತ ಹೇಳ್ತೀವಿ. ನೋಡಿದ್ರು ಇದು ಎರೋಷನ್ ಆಗಕ್ಕೆ ಮುಂಚೆ ಈ ಥರ ಕೆತ್ತನೆ ಕೆಲಸಗಳು ಮಾಡಿ ಇರ್ತದೆ. ಅದೇ ಅದು ಹೋಗ್ತಾ ಇದೆ. ಹಾಂ, ಈಗ ನಾವು ಇಷ್ಟು ಇದ್ದೀವಿ, ನಮ್ಮ ಇಷ್ಟು ಜನಕ್ಕೂ ದೇವರನ್ನು ಲಾಯಿಸ್ಕೊಟ್ಟಿದ್ದಾರೆ. ಯಾವಾಗೂ ಗೊತ್ತಿಲ್ಲ ಅವರು, ಮನುಷ್ಯ ಮನುಷ್ಯನಿಂದ ತಾನೇ ಹುಟ್ಟೋದು. ಹಾಗೆ ಕಲ್ಲು ಮಣ್ಣಿನಿಂದ ಕಲ್ಲಾಗುತ್ತೆ, ಮತ್ತೆ ಮಣ್ಣಾಗುತ್ತೆ. ಮೇಲ್ಗಡೆ ಸೀಲಿಂಗ್ ಸೀಲಿಂಗ್ ಮರದಲ್ಲಿ ಮಾಡ್ದಂಗೆ ಕಾಣುತ್ತೆ. ಕೆಲವೊಂದು ಸೀಲಿಂಗ್ ಅಲ್ಲಿ ಕಮಲದ ಮುಗ್ಗಿನ ಡಿಸೈನ್, ಕಮಲದ ಹೂ ಅಳಕ್ ಮುಂಚೆ ಮುಗ್ಗಿರುತ್ತಲ್ಲ, ಅವ್ರಿಗೆ ಬಿಗ್ ಸೈಡ್, ಇದು ಸ್ಮಾಲ್ ಸೈಡ್. ಕೆಲವೊಂದು ಬಾಳೆ ಗೊನೆ ಕಂದು ಬರೋದಿಲ್ಲ, ಬಾಳೆ ಗೊನೆ ಬಂಚ ಬನಾನ ನೋಡಿ ಇದು ಸೆಂಟರ್. ಬಟ್ ಕರೆಂಟ್ ಇಲ್ಲ ನನಗೆ ನೋಡಿ, ಅದನ್ನು ಹೊಡೆದಾಕಿಲ್ಲ. ಇದು ಫಿಕ್ಸ್ ಸೈಜು, ಇದು ಸ್ಮಾಲ್ ಸೈಜ್ ಡಿಫೆನ್ಸ್ ನೋಡಿ, ಬಳಗ ಸ್ಮಾಲ್ ಸೈಜ್ ಬಳಗಿದೆ, ಇದು ಫಿಕ್ಸ್ ಸೈಜ್ ಬಳಗಿದೆ. ಸೊ ಬಳಗಿದ ಹೂ ಬಿಡುತ್ತಲ್ಲ, ಮೂತೆ ಬಾಳೆ ಮೂತೆ ಬಾಳೆ ನೋಡ್ಕೊಂಡು ಇದು ಬಾಳೆ ಮೂತೆ ಮೂರನೇ ಇಷ್ಟ ತ್ರಿಪುರ ಇದು ಕೇಶವ. ಬಟ್ ಇದು ಒರಿಜಿನಲ್ ವಿಗ್ರಹ ಅಲ್ಲ, ಒರಿಜಿನಲ್ ವಿಗ್ರಹನ ಬ್ರಿಟಿಷರು ತಗೊಂಡೋಗಿ ಲಂಡನ್ ತಗೊಂಡಿದ್ದಾರೆ. ಸೊ ಇದು ಖಾಲಿ ಇತ್ತಲ್ಲ, ಸುತ್ತಮುತ್ತಲಿನ ದೇವಸ್ಥಾನ ಹಾಳಾಗಿ ಬಿದ್ದಿತ್ತು, ಇದು ತಂದಿತ್ತು, ಒರಿಜಿನಲ್ ವಿಗ್ರಹ ಅಲ್ಲ.
ಬಟ್ ಎಲ್ಲ ಭಿನ್ನ ಆಗಿರೋದ್ರಿಂದ ಪೂಜೆ ಇಲ್ಲ. ಸೊ ದೇವಾಲಯವನ್ನು ಮೂರು ಭಾಗ ಮಾಡ್ತಾರೆ. ದೇವರಿರೋ ಜಾಗವನ್ನು ಗರ್ಭಗುಡಿ ಅಂತಂತೆ, ಗರ್ಭಗೃಹ. ನಾವು ನಿಂತಿರೋ ಜಾಗ ದರ್ಶನ ಮಂಟಪ ಅಥವಾ ಪ್ರಾರ್ಥನಾ ಸ್ಥಳ. ಹೊರಗಡೆ ನಾಟ್ಯ ಮಂಟಪ. ಆಗಿನ ಕಾಲದಲ್ಲಿ ನಾಟ್ಯ ಮಾಡಿ ದೇವರಿಗೆ ಸೇವೆ ಸಲ್ಲಿಸ್ತಕ್ಕಂಥ ಸ್ಥಳ. ಬಟ್ ಈ ಮೂರು ವಿಗ್ರಹಗಳು ಭಿನ್ನವಾಗಿರೋದ್ರಿಂದ ಪೂಜೆ ಇಲ್ಲ. ಇದು ಒರಿಜಿನಲ್ ಅಲ್ಲ, ಬೇರೆ ಅವೆರಡು ಒರಿಜಿನಲ್ಲು, ಅವೆರಡು ಒರಿಜಿನಲ್ಲು, ಬಟ್ ಎಲ್ಲ ಭಿನ್ನ ಆಗಿಲ್ಲ, ಪೂಜೆ ಇಲ್ಲ. ಇದನ್ನ ಈಗ ಕೇಂದ್ರ ಸರ್ಕಾರ 1958 ತಗೊಂಡ್ಮೇಲೆ ಕ್ಲೀನ್ ಮಾಡಿದೆ. ಪ್ಯೂರ್ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿ, ಸ್ಟೇಟ್ ಗೌರ್ಮೆಂಟ್ ಸಂಬಂಧ ಇಲ್ಲ. ಈಗ ಇದನ್ನ ನೀಟಿಗೆ ಕ್ಲೀನ್ ಮಾಡಲಿಕ್ಕೆ ಪ್ಲಾಸ್ ಇದ್ದಾರೆ. 3 ವರ್ಷಕ್ಕೊಂದ್ಸಲಿ ಇದೆಲ್ಲ ಕೆಮಿಕಲ್ ಹಾಕಿ ವಾಶ್ ಮಾಡ್ತಾರೆ. ಒಂದ್ಸಲ ಇದನ್ನ ಕೆಮಿಕಲ್ ವಾಶ್ ಮಾಡಲಿಕ್ಕೆ 85 ಲಕ್ಷ ಖರ್ಚಾಗುತ್ತೆ. ಹಾಂ, 85 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಅಂತ ಮೇಂಟೈನ್ ಮಾಡ್ತಾರೆ. ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ, ಯಾಕಂದ್ರೆ ಇಲ್ಲಿ ಬರೋ ಟೂರ್ಸ್ ಒಂದೇ ರೀತಿ ಇರಲ್ಲ. ಕೆಲವರು ತರಲೆ ಮಾಡೋದು, ಬರೆಯೋದು, ಕೊರೆಯೋದು, ಹತ್ತರು ಆ ಥರ ಮಾಡಿದ್ರೆ 5,000 ರಿಂದ 1 ಲಕ್ಷ ರೂಪಾಯಿ ಫೈನ್ ಹಾಕ್ತಾರೆ. ಯಾವುದಾದ್ರು ವಿಗ್ರಹನ ಕಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ 5 ವರ್ಷಕ್ಕೆ ದೇವಸ್ಥಾನದಲ್ಲಿ ತಪ್ಪು ಮಾಡಿ ಗೌರ್ಮೆಂಟ್ ಕೆಲಸ ಕರ್ಕೊಂಡು ಹೋಗಿದ್ದಾರೆ ಇಷ್ಟು ಜನ. ಆಮೇಲೆ ಬಂದು ಕೈ ಕಾಲು ಏನು ಇಟ್ಕೊಂಡ್ರು, ಇಲ್ಲ ಹೋಗನ್ ಬೋಸ್ ಅಂತ ಕಳಿಸಿದ್ದಾರೆ. ಯಾಕೆಂದ್ರೆ ಇದರಲ್ಲಿ ವರ್ಲ್ಡ್ ಹೆರಿಟೇಜ್ ಸೇರಿದ್ರು ಮಾನ್ಯುಮೆಂಟ್ಸ್. ಸೊ ಇದನ್ನ ಏನಿದ್ರು ನೋಡಬೇಕು, ಎಂಜಾಯ್ ಮಾಡ್ಬೇಕು ಅಷ್ಟೇ. ಯಾವುದನ್ನೇ ಮೇಲೆ ಬರೆಯಕ್ಕೋಗೋದು, ಹತ್ತಕ್ಕೋಗೋದು ಇವೆಲ್ಲ ಮಾಡ್ಕೊಂಡು ತಕ್ಷಣ ಆರೆಸ್ಟ್ ಮಾಡ್ತಾರೆ. ಸೊ ಅದೇ ರೀತಿ ದೇವಸ್ಥಾನ ಹಾಗೆ ನೋಡಿದ್ರೆ, ಬೆಳಗ್ಗೆ ಸಂಜೆ ಹೋಗಿ ನೋಡಿದ್ರು ಬರೀ ಕಲ್ಲು ನೋಡೋದಾಗುತ್ತೆ. ಯಾತ್ರಾ ಸ್ಥಳ ಅಲ್ಲ, ಕಲೆ ಇರತಕ್ಕಂಥ ಸ್ಥಳ. ಆದ್ದರಿಂದ ಇಷ್ಟು ಗ್ರಾಜ್ಯುಯೇಟ್ಗೆ ಸ್ಪೆಷಲ್ ಟ್ರೈನಿಂಗ್ ಮಾಡಿ ಕೈಸಲಾಗಿರ್ತಾರೆ. ಅದಕ್ಕೆ ಸರ್ಕಾರದ ಫೀಸು ಸಹ ಮಾಡ್ತಾರೆ. ಸೊ ನಿಮಗೆ ಹೈಲೈಟ್ಸ್ ಮುಗಿತು, ನಾನು ತೋರಿಸಿದ ನಿಮಗೆ ಹೈಲೈಟ್ಸ್ ಅಷ್ಟೇ. ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನ್ನಂಥ ದೊಡ್ಡ ಏನಪ್ಪ ಇಲ್ಲ. ಇದು ಒಂದು ಓಷನ್ ಇದ್ದಂಗೆ. ಈಗ ನಾವು ಟಿ ವಿನಲ್ಲಿ ಕ್ರಿಕೆಟ್ ಹೈಲೈಟ್ಸ್ ನೋಡಿ ಹೇಗೆ ತಿಳ್ಕೊತೀವಿ, ಆ ರೀತಿ ಹೈಲೈಟ್ಸ್ ನಾನು ನಿಮಗೆ ತೋರಿಸಿರೋದು ಅಷ್ಟೇ. ಇದು ನೋಡ್ತಾ ಹೋದ್ರೆ ಡೆಸ್ಟ್ ಇದೆ, ನ್ಯೂಸ್ ಪೇಪರ್ ಕಲಾಸಾಗರ ಅಂತ ಹೇಳ್ಬೋದು. ಸೊ ಈಗ ನಾವು ಟಿ ವಿನಲ್ಲಿ ಕ್ರಿಕೆಟ್ ಹೈಲೈಟ್ಸ್ ನೋಡಿ ಹೇಗೆ ತಿಳ್ಕೊತೀವಿ, ಆ ರೀತಿ ಹೈಲೈಟ್ಸ್ ಮಾತ್ರ ನಾನು ಹೇಳ್ತೀನಿ. ಸೊ ಇಲ್ಲಿ ಗೇಟ್ ಮುಗಿಯುತ್ತೆ, ಫೋಟೋ ಗೇಟ್ ತೆಗೆಯುತ್ತೆ, ಒಳಗಡೆ ಹೊರಗಡೆ ಎಲ್ಲ ಫೋಟೋ. ಥ್ಯಾಂಕ್ ಯು.